ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಹುಟ್ಟುಹಬ್ಬದ ದಿನವೇ ಸಿಬಿಐ ವಶಕ್ಕೆ ವಿನಯ್ ಕುಲಕರ್ಣಿ. ಬೆಳಗಾವಿಯಿಂದ ಧಾರವಾಡಕ್ಕೆ ಮಾಜಿ ಮಿನಿಸ್ಟರ್. ಧಾರವಾಡದಲ್ಲಿ ಸಿಬಿಐನಿಂದ ಡ್ರಿಲ್. ಹಿಂಡಲ್ಗ ಜೈಲಿನಿಂದ ಸಿಬಿಐ ವಿನಯ್ ಕುಲಕರ್ಣಿಯನ್ನು ತನ್ನ ವಶಕ್ಕೆ ಪಡ್ಕೊಂಡಿದೆ. ವಿನಯ್ ಕುಲಕರ್ಣಿಯನ್ನ ವಶಕ್ಕೆ ಪಡ್ಕೊಂಡು ಈಗ 3 ದಿನಗಳ ಕಾಲ ವಿಚಾರಣೆಯನ್ನ ಮಾಡ್ತಾರೆ. ಅಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಇದೆ ಅಂತ ಒಂದಿಷ್ಟು ಸಾಕ್ಷಿಗಳು ವಿಚಾರಣೆ ಸಂದರ್ಭದಲ್ಲಿ ಸಿಬಿಐ ಮುಂದೆ ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ, ಮತ್ತೆ ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತ ಸಿಬಿಐಗೆ ಎವಿಡೆನ್ಸ್ ಕೂಡ ಸಿಕ್ಕಿರೋದ್ರಿಂದ ಈಗ ತಮ್ಮ ಕಸ್ಟಡಿಗೆ ಕೇಳಿದ್ದಾಗಿದೆ. ನ್ಯಾಯಾಧೀಶರು ನೆನ್ನೆ ಕೊಟ್ಟಿದ್ದಾಗಿದೆ 3 ದಿನಗಳ ಕಾಲ. ಹಾಗಾಗಿ ಈ 3 ದಿನ ಯಾವ್ಯಾವ ಆಯಾಮಗಳಲ್ಲಿ ಈ ಕೊಲೆ ಪ್ರಕರಣದ ವಿಚಾರವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಈಗ ಹುಬ್ಬಳ್ಳಿಯ ಸಿಎಆರ್ ಕಚೇರಿಯಲ್ಲಿ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಹೇಳಿ ಕೇಳಿ ಇವತ್ತು ಅವರ ಬರ್ಡೇ, ಹಾಗಾಗಿ ಅಭಿಮಾನಿಗಳು ಬರಬಹುದು, ಅಲ್ಲೇನಾದರೂ ಗಲಾಟೆ ಮಾಡಬಹುದು ಅಥವಾ ಸೆಲೆಬ್ರೇಷನ್ ಮಾಡಬಹುದು, ಕೂಗಬಹುದು. ಸೊ ಹಾಗಾಗಿ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ರಾತ್ರಿ ಜೈಲು ಸಿಬ್ಬಂದಿ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ಕಣ್ಣೀರ್ ಹಾಕಿದ್ದಾರೆ ವಿನಯ್ ಕುಲಕರ್ಣಿ ಅನ್ನೋದು ಗೊತ್ತಾಗಿದೆ. ಯೋಗೇಶ್ ಕೂಡ ಹತ್ಯೆ ಕೇಸಲ್ಲಿ ಈಗ ವಿಚಾರಣೆ ಆಗ್ತಾ ಇರೋದು, ಜೊತೆಗೆ ಸಾಕ್ಷಿ ನಾಶ ಮಾಡಿದ್ದಾರೆ ಅಂತೆಲ್ಲ ಸಿಬಿಐ ಅಧಿಕಾರಿಗಳು ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ಮೊದಲು ಧಾರವಾಡದಲ್ಲಿ ವಿಚಾರಣೆಗೆ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ರು ಅಧಿಕಾರಿಗಳು. ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂತ ಸಾಧ್ಯತೆ ಇದೆ. ಇವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ವಿಚಾರಣೆ ಮಾಡ್ತಾರೆ ಅನ್ನೋ ಸಣ್ಣ ಕ್ಲೂ ಸಿಕ್ಕರು ಕೂಡ ಅವರ ಅಭಿಮಾನಿಗಳು ಬರ್ತಾರೆ, ಕಾರ್ಯಕರ್ತರು ಬಂದು ಅಲ್ಲಿ ಇವತ್ತು ಹೇಳಿ ಕೇಳಿ ಅವ್ರ ಹುಟ್ಟುಹಬ್ಬ ಆಗಿರೋದ್ರಿಂದ ವಿನಯ್ ಕುಲಕರ್ಣಿ ಪರವಾಗಿ ಘೋಷಣೆಗಳನ್ನ ಕೂಗೋದು ಅಥವಾ ಪ್ರತಿಭಟನೆ ಮಾಡೋದು, ಗಲಾಟೆ ಮಾಡ್ಬೋದು, ಇಂಥ ಚಾನ್ಸಸ್ ಇರುತ್ತೆ. ಬೆಳಗಾವಿಯ ಹಿಂಡಲ್ಗ ಜೈಲಿನಿಂದ ಹುಬ್ಬಳ್ಳಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹುಬ್ಬಳ್ಳಿ ಹತ್ತ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ನಾವು ಕೂಡ ಅವ್ರನ್ನ ಚೇಸ್ ಮಾಡ್ತಾ ಇದ್ದೀವಿ. ಈಗ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರೋದು. ಫಸ್ಟ್ ಧಾರವಾಡದಲ್ಲಿ ವಿಚಾರಣೆ ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ರು. ಹೇಳಿ ಕೇಳಿ ಇವತ್ತು ಜನ್ಮದಿನ ಆಗಿರೋದ್ರಿಂದ ವಿನಯ್ ಕುಲಕರ್ಣಿ ಅವ್ರದ್ದು ಯಾವ ಪ್ಲೇಸ್ ಅಲ್ಲಿ ವಿಚಾರಣೆ ಮಾಡ್ತಾರೆ ಅಂತ ಕ್ಲೂ ಸಿಕ್ಬಿಟ್ರೆ ಅವರ ಅಭಿಮಾನಿಗಳು ಮತ್ತೆ ಪಕ್ಷದ ಕಾರ್ಯಕರ್ತರು ಬರುವಂತ ಚಾನ್ಸಸ್ ಇರುತ್ತೆ, ಸೆಲೆಬ್ರೇಷನ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದೀಗ ಅಪ್ಡೇಟ್ ನ್ಯೂಸ್ ಸಿಗ್ತಾ ಇರೋದು, ಹುಬ್ಬಳ್ಳಿ ರೀಚ್ ಆಗಿದ್ದಾರೆ ಸಿಬಿಐ ಅಧಿಕಾರಿಗಳು, ವಿನಯ್ ಕುಲಕರ್ಣಿ ಅವರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು. ಈಗ ಹುಬ್ಬಳ್ಳಿಯಲ್ಲಿ ಎಲ್ಲಿ ವಿಚಾರಣೆ ಮಾಡ್ತಾರೆ ಅನ್ನೋದು ಒಂಥರ ಕುತೂಹಲ ಇದೆ. ಯಾಕಂದ್ರೆ ಅಜ್ಞಾತ ಸ್ಥಳದಲ್ಲಿ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರೋದು. ಈಗ ಒಂದು ವೇಳೆ ಎಲ್ಲಾದರೂ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಆಫೀಸಲ್ಲಿ ಮಾಡ್ತಾರೆ, ಕಚೇರಿಯಲ್ಲಿ ಮಾಡ್ತಾರೆ ಅಂತ ಗೊತ್ತಾದ್ರೂ ಕೂಡ ಅಲ್ಲಿ ಅಭಿಮಾನಿಗಳು ಬರ್ತಾರೆ, ಇಲ್ಲಾಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಬೇಕಾಗತ್ತೆ. ಬಿಗಿ ಭದ್ರತೆ ಕೈಗೊಂಡ ಮೇಲೇನೆ ಅಲ್ಲಿ ವಿಚಾರಣೆ ಮಾಡುವಂತ ಚಾನ್ಸಸ್ ಇರೋದು. ಅಧಿಕಾರಿಗಳು ಈಗ ವಿಚಾರಣೆಗೆ ಏನು ಸಿದ್ಧತೆ ಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ, ಅದಕ್ಕೆ ಬೇಕಾದಂಥ ತಯಾರಿಗಳಿರ್ಬೋದು, ಮತ್ತೆ ಆ ಭದ್ರತಾ ಸಿಬ್ಬಂದಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ ಯಾವ ಥರ ಅಲರ್ಟ್ ಆಗಿದ್ದಾರೆ. ಸೊ ಯಾವ ಥರ ಭದ್ರತೆಯನ್ನು ಅಲ್ಲಿ ಒದಗಿಸ್ತಾ ಇದ್ದಾರೆ, ಅಲ್ಲಿ ಡೈರೆಕ್ಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಏನೇನು ಮಾಡಬೇಕು, ಏನು ಎತ್ತ ಅಂತ ಸೂಚನೆಗಳನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ನೋಡ್ತಿರೋದು ಬೆಳಗಾವಿಯಿಂದ, ಅಂದರೆ ನಿನ್ನೆ ನ್ಯಾಯಾಧೀಶರು ಆರ್ಡರ್ ಪಾಸ್ ಮಾಡ್ತಾ ಇದ್ದಂತೆ, 3 ದಿನ ನಿಮ್ಮ ಕಸ್ಟಡಿಗೆ ತಗೊಳ್ಳಿ ವಿಚಾರಣೆ ಮಾಡಿ ಅಂತ ಸಿಬಿಐಗೆ ಪರ್ಮಿಷನ್ ಕೊಡ್ತಾ ಇದ್ದಂತೆ. ಸೊ ನಿನ್ನೆ ಡಿಲೇ ಆಗಿದ್ದರಿಂದ, ಅಂದರೆ ರಾತ್ರಿ ಆಗಿದ್ದರಿಂದ ತಮ್ಮ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ, ಅಲ್ಲಿಂದಷ್ಟು ಪ್ರೊಸೀಜರ್ ಎಲ್ಲ ಇರುತ್ತೆ. ಸೊ ಅದನ್ನು ಕಂಪ್ಲೀಟ್ ಮಾಡಿ ಇವತ್ತು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಬಿಐ. ಹುಬ್ಬಳ್ಳಿ ತಲುಪಿದ್ದಾರೆ ವಿನಯ್ ಕುಲಕರ್ಣಿ. ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನು ಹುಬ್ಬಳ್ಳಿ ಕರ್ಕೊಂಡು ಹೋಗಿದ್ದಾರೆ. ಹಿಂಡಲಗ ಜೈಲಿನಿಂದ ಈಗ ಹುಬ್ಬಳ್ಳಿಗೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಸೊ ಇವತ್ತು ಅಲ್ಲೇ ವಿಚಾರಣೆಯನ್ನು ಮಾಡ್ತಾರೆ, ಹುಬ್ಬಳ್ಳಿಯಲ್ಲೇ ವಿನಯ್ ಕುಲಕರ್ಣಿ ವಿಚಾರಣೆಯನ್ನು ಮಾಡ್ತಾರೆ. ಆದರೆ ಎಲ್ಲಿ ಏನು ಎತ್ತ ಆ ಬಗ್ಗೆ ಇದುವರೆಗೂ ಕೂಡ ಇನ್ಫಾರ್ಮೇಶನ್ ಇಲ್ಲ. ಫಸ್ಟು ಧಾರವಾಡದಲ್ಲಿ ಅಂತ ಡಿಸೈಡ್ ಮಾಡ್ಕೊಂಡಿದ್ರು, ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಎಲ್ಲ ಆಗಿತ್ತು. ಆದರೆ ಧಾರವಾಡದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬಹುದು ಇವತ್ತು ಹೇಳಿ ಕೇಳಿ ಅವರ ಹುಟ್ಟುಹಬ್ಬ ಆಚರಣೆಗೆ ತಯಾರಿಗಳು ಆಗ್ತಾ ಇದ್ದಿದ್ದರಿಂದ ಸೊ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಗಬಹುದು ಅಂತಂದರೆ ಅಹಿತಕರ ಘಟನೆಗಳು ನಡೆಯುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇದ್ದಿದ್ದರಿಂದ ಸ್ಥಳ ಬದಲಾವಣೆಯನ್ನು ಮಾಡಲಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಯಡಳ್ಳಿ. ಮಂಜುನಾಥ್,
ಒಂದು ಕುತೂಹಲ ಇತ್ತು ಎಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಧಾರವಾಡದಲ್ಲಿ ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಂಡಿದ್ರಂತೆ ಅಧಿಕಾರಿಗಳು. ಈಗ ಸ್ಥಳ ಬದಲಾವಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಏನು ಎತ್ತ, ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಲೇಟೆಸ್ಟ್ ಅಪ್ಡೇಟ್ ಏನಿದೆ? ಏನು ಸಿಬಿಐ ಅಧಿಕಾರಿಗಳು ಅಲ್ಲಿ ವಶಿರುವಂತಹ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ ಏನು ಧಾರವಾಡಕ್ಕೆ ಕರೆತರಬೇಕಾಗಿತ್ತು. ಆದ್ರೆ ಇವತ್ತು ಅವರ 51ನೇ ಹುಟ್ಟುಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಜಾಸ್ತಿ ಸಂಖ್ಯೆಯಲ್ಲಿ ಸೇರೋದ್ರಿಂದ ಸ್ಥಳ ಬದಲಾವಣೆಯನ್ನ ಸಿಬಿಐದವರು ಮಾಡಿದ್ದಾರೆ. ಈಗಾಗಲೇ ಅವರನ್ನ ಹುಬ್ಬಳ್ಳಿಯ ಏನು ಗೋಕುಲ್ ರಸ್ತೆಯಲ್ಲಿರುವಂತಹ ಸಿಆರ್ ಗ್ರೌಂಡ್ಗೆ ಅವರನ್ನ ಕರೆತರಲಾಗಿದೆ. ನಾವು ಕೂಡ ದೃಶ್ಯದಲ್ಲಿ ತಮ್ಗೆ ತೋರಿಸೋ ಹಾಗೆ ಇದು ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವಂತಹ ಸಿಆರ್ ಗ್ರೌಂಡ್, ಪೊಲೀಸ್ ತರಬೇತಿಯಾದಂತಹ ಗ್ರೌಂಡ್ ಇದು. ಇಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಸಿಬಿಐ ಅಧಿಕಾರಿಗಳಲ್ಲಿ ಇವತ್ತು ಮತ್ತು ನಾಳೆ ಅವರ ವರ್ಷದಲ್ಲಿ ಈಗ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಇರ್ತಾರೆ, ಅವ್ರನ್ನ ಕೂಡ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಲು ಈಗಾಗಲೇ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಸಿಬಿಐ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಏನು ಸಾಯಂಕಾಲ ನ್ಯಾಯಾಧೀಶರ ಆದೇಶ ಪ್ರತಿ ಕೈಗೆ ಸಿಕ್ಕ ನಂತರ ಏನು ಬೆಳಗಾವಿ ಹಿಂಡಲ್ಗ ಜೈಲಿಗೆ ಹೋಗಬೇಕಾಗಿತ್ತು. ಆದರೆ ಸಮಯ ರಾತ್ರಿ ಆಗಿರೋದ್ರಿಂದ ಅವರನ್ನ ಹಿಂಡಲ್ ಕಾನೂನು ಪ್ರಕಾರ ಪಡೆಯೋಕೆ ಆಗಲಿಲ್ಲ. ಈ ಹಿನ್ನೆಲೆಯಲ್ಲೂ ಕೂಡ ಬೆಳಗಿನ ಜಾವ ಏನು ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳು ಬೆಳಗಾವಿ ಹಿಂಡಲ್ಗ ಜೈಲಿಗೆ ಹೋಗಿ ಅವರನ್ನ ವಶಕ್ಕೆ ಪಡಿಸಿಕೊಂಡು ಈಗಾಗಲೇ ಹುಬ್ಬಳ್ಳಿಯ ಸಿಆರ್ ಗ್ರೌಂಡ್ಗೆ ಕರೆತಂದಿದ್ದಾರೆ. ಇಲ್ಲಿ ಕೂಡ ಏನು ಮಹತ್ವದ ದಾಖಲೆ ಇರ್ಬೋದು, ಜೊತೆಗೆ ಅವರಿಗೆ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಜೊತೆಗೆ ಇಲ್ಲಿರುವಂತಹ ಏನು ಸಾಕ್ಷ್ಯನಾಶ ಪ್ರಮುಖ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ಏನಂತಂದ್ರೆ ಇವತ್ತು ಅವರ ಹುಟ್ಟುಹಬ್ಬ ಇರೋದ್ರಿಂದ ಅಭಿಮಾನಿಗಳು ಭೇಟಿ ಆಗಬಾರ್ದೆಂಬ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ನ್ಯಾಯಾಲಯ ಒಂದು ಷರತ್ತುಬದ್ಧ ಆದೇಶವನ್ನು ನೀಡಿದೆ. ಏನು ಸಿಬಿಐ ಅಧಿಕಾರಿಗಳ ಸಮ್ಮುಖದಲ್ಲಿ ಏನು 10 ನಿಮಿಷಗಳ ಕಾಲ ಅವರ ಕುಟುಂಬಸ್ಥರು ಭೇಟಿ ಆಗುವ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಅವರ ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ಅವರ ಕುಟುಂಬಸ್ಥರು ಕೂಡ ಏನು ಸಿಬಿಐ ಅಧಿಕಾರಿಗಳ ಸಮ್ಮುಖದಲ್ಲಿ ಭೇಟಿ ಆಗುವ ಎಲ್ಲ ಲಕ್ಷಣಗಳು ಇದೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಎರಳಿ ತಮ್ಮ ಇನ್ಫಾರ್ಮೇಶನ್ಗೆ. ಈಗ ಸಿಬಿಐ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಹಿಂಡಲ್ಗ ಜೈಲಿನಿಂದ ವಿನಯ್ ಕುಲಕರ್ಣಿಯನ್ನ ತಮ್ಮ ವಶಕ್ಕೆ ಪಡ್ಕೊಂಡು, ಯಾಕಂದ್ರೆ ತಮ್ಮ ಕಸ್ಟಡಿಗೆ ನ್ಯಾಯಾಧೀಶರು ನಿನ್ನೆ ಕೊಟ್ಟಿದ್ದಾಗಿದೆ. ಹಾಗಾಗಿ ವಿಚಾರಣೆಗೋಸ್ಕರ ಇನ್ನು 3 ದಿನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾಗಿದೆ. ಇನ್ನೊಂದು ಕಡೆ ಇವತ್ತು ವಿನಯ್ ಕುಲಕರ್ಣಿ ಅವರ ಹುಟ್ಟುಹಬ್ಬ, 55ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಹಾಗಾಗಿ ಧಾರವಾಡದಲ್ಲಿ ಅಕಸ್ಮಾತ್ ಏನಾದರೂ ವಿಚಾರಣೆ ಮಾಡಿದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಪ್ರಿಪರೇಷನ್ ಅನ್ನು ಮುಂಚೆನೆ ಮಾಡ್ಕೊಂಡಿದ್ರು. ಸೊ ಎಲ್ಲಿ ಇವರು ವಿಚಾರಣೆ ಮಾಡ್ತಾರೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಹೋಗಿ ಅಲ್ಲಿ ಏನಾದರೂ ಪ್ರತಿಭಟನೆ ಮಾಡೋದು ಅಥವಾ ಹುಟ್ಟುಹಬ್ಬದ ಸೆಲೆಬ್ರೇಷನ್ನೇ ಮಾಡೋದು, ಕೂಗೋದು, ಗಲಾಟೆ ಮಾಡುವಂಥ ಚಾನ್ಸಸ್ ಇದ್ದಿದ್ದರಿಂದ ಈಗ ಹುಬ್ಬಳ್ಳಿಗೆ ಕರ್ಕೊಂಡು ಬಂದಿದ್ದಾರೆ. ಹಿಂಡಲ್ಗ ಜೈಲಿಂದ ಹುಬ್ಬಳ್ಳಿಗೆ ಶಿಫ್ಟ್ ಮಾಡಿದ್ದಾರೆ ವಿನಯ್ ಕುಲಕರ್ಣಿಯನ್ನು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಚಾರಣೆಯನ್ನು ಮಾಡ್ತಾರೆ. 3 ದಿನಗಳ ಕಾಲ ಸಿಬಿಐ ಕಸ್ಟಡಿಗೆ ನೆನೆ ಕೋರ್ಟ್ ಕೊಟ್ಟಿರೋದ್ರಿಂದ ಯೋಗೇಶ್ ಗೌಡ ಹತ್ಯೆ ಕೇಸಲ್ಲಿ ಈಗ ಕುಲಕರ್ಣಿ A1 ಆರೋಪಿ. ಸೊ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾರೆ.